निस्वार्थ प्रीतिगोस्कर निन्गोस्कर कृतज्ञते सल्लिसबेकु अंतिदीनि रुक्मिणि नीनु यावागलू यावुदे दुरासे इल्लदे प्रीति माडिद्या ई प्रपंचदल्ली एल्लरू प्रीति माड्तारे आदरे नीनु याव निष्ठेयिंद हागे याव निस्वार्थ भावदिंद प्रीति माडिद्यो अदन्न यारू माडोकागल्ल निन्न ई निस्वार्थ प्रीतिगोस्कर ई प्रपंच केवल राधा कृष्णरन्नष्टे अल्ल ನನ್ನ ಅರ್ಧಾಂಗಿ ಆಗಿರೋ ರುಕ್ಮಿಣಿನೂ ಕೂಡ ಸದಾ ಕಾಲಕ್ಕೂ ಶಾಶ್ವತವಾಗಿ ನೆನಪಿಟ್ಕೊಳ್ಳುತ್ತೆ. ನೀನು ಯಾವಾಗಲೂ ನಿನ್ನ ಪ್ರೀತಿಯನ್ನು ತೋರಿಸಿದ್ಯಾ ಅಲ್ವಾ? ಇವತ್ತು ನನಗೂ ಕೂಡ ಒಂದು ಅವಕಾಶ ಕೊಡು. ನನಗೆ ಹೇಳು ರುಕ್ಮಿಣಿ, ನಾನು ಇವತ್ತು ನಿನಗೋಸ್ಕರ ಏನು ಮಾಡಲಿ? ರಾಧಾಳ ಹಾಗೆ ನಿಮ್ಮ ಜೊತೆ ನನ್ನ ಹೆಸರನ್ನು ಪ್ರಪಂಚ ನೆನಪಿಟ್ಕೋಬೇಕು. ಇದಕ್ಕಿಂತ ದೊಡ್ಡ ಉಡುಗೊರೆ ಬೇರೆ ಏನಿದೆ ಶ್ರೀಕೃಷ್ಣ? ಆದ್ರೆ ನೀವು ನನ್ಗೇನಾದ್ರೂ ಮಾಡ್ಲೇಬೇಕು ಅಂತಿದ್ರೆ ಒಂದೇ ಸಲ ಕಡೆಗೆ ಕೊಳಲಿನ ನಾದ ನುಡಿಸ್ಬಿಡಿ. ಆರಾಗ ನನ್ನ ಎಲ್ಲ ಕಷ್ಟಗಳನ್ನ ದೂರ ಮಾಡಿಬಿಡುತ್ತೆ ಶ್ರೀಕೃಷ್ಣ. ಇದರಲ್ಲಿ ನಿನ್ನ ಅಗಾಧವಾದ ಪ್ರೀತಿಯ ಶಕ್ತಿ ಇದೆ ರಾಧಾ. ನೀನೇ ಇಲ್ಲ ಅಂದಮೇಲೆ ನಾನು ಯಾರಿಗೋಸ್ಕರ ಕೊಳಲು ನುಡಿಸ್ಲಿ? ಇದೊಂದು ಕೆಲಸ ನನ್ನಿಂದ ಆಗೋದಿಲ್ಲ. ರಾಧಾ ಹೊರಟೋದ್ಮೇಲೆ ಇನ್ಯಾವತ್ತು ಕೊಳಲು ನುಡಿಸೋಲ್ಲ ಅಂತ ನಾನು ನಿರ್ಧಾರ ಮಾಡಾಯ್ತು ರುಕ್ಮಿಣಿ. ನನ್ನನ್ನು ಕ್ಷಮಿಸ್ಬಿಡು. ನೀವು ಕೊಳಲು ನುಡಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ನಾನು ನಿಮ್ ಜೊತೆ ಕಳೆದಂತ ಸಂತೋಷದ ಎಲ್ಲ ಕ್ಷಣಗಳನ್ನು ಮತ್ತೊಂದ್ಸಲ ನನಗ್ ತೋರಿಸ್ಬೋದಲ್ವಾ? ಸುಂದರವಾದ ಕನಸು ಕಾಣ್ತಿರೋ ಹಾಗಿದೆ ಶ್ರೀಕೃಷ್ಣ. ನನ್ನ ಮನಸ್ಸು ಯಾವಾಗ್ಲೂ ನಿಮ್ ಭೋಜದ ಮೇಲೆ ತಲೆ ಇಟ್ಟು ನಿಮ್ ಜೊತೆ ಕಳೆದಂತ ಸಂತೋಷದ ಕ್ಷಣಗಳ ನೆನಪುಗಳನ್ನ ಹಂಚ್ಕೊಳಕ್ಕೆ ಹೇಳ್ತಿದೆ. ಈ ಕನಸು ಯಾವತ್ತೂ ಮುಗಿದೇ ಇರ್ಲಿ. ಇದು ಕನಸಲ್ಲ ರುಕ್ಮಿಣಿ, ನಮ್ಮ ಸುಂದರ ಅಧ್ಯಾಯದ ಪರಮ ಸತ್ಯ. ನಿನ್ನ ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗ್ತಿರೋದಕ್ಕೆ ಕ್ಷಮಿಸು ರುಕ್ಮಿಣಿ, ಆದ್ರೆ ನಾನು ಹೋಗೋ ಸಮಯ ಬಂದಾಗಿದೆ. ಈ ಪ್ರಪಂಚ ನಿನ್ನ ಮತ್ತೆ ನಿನ್ನ ಪ್ರೀತಿಯನ್ನ ಸದಾ ಕಾಲಕ್ಕೂ ನೆನಪಿಟ್ಕೊಡುತ್ತೆ. ನನ್ನ ಪ್ರೀತಿಯ ದ್ವಾರಕ, ನನ್ನ ಕರ್ಮಭೂಮಿ, ನಿಮಗೆ ಈ ಕೃಷ್ಣನ ಅಂತಿಮ ಪ್ರಣಾಮ. ಎಲ್ಲಿ ಬಚ್ಚಿಟ್ಕೊಂಡಿದೀಯಾ ಜರ? ನನ್ನ ಎದುರಿಗೆ ಬಾ. ನನ್ನಿಂದ ಎಷ್ಟೊತ್ತು ಅಂತ ಬಚ್ಚಿಟ್ಕೋತೀಯಾ? ಈ ಜಗಳನ ಇಲ್ಲಿಗೆ ಮುಗಿಸ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ. ಅದಕ್ಕೆ ನನ್ನ ಎದುರಿಗೆ ಬಂದು ನನ್ನ ಜೊತೆ ಮಾತಾಡು. ನಿಂತ್ಕೋ ಜರ.
ನಿಂತ್ಕೊ ಜರಾ, ಇಲ್ಲ ಅಂದ್ರೆ ಮನ್ಸಿಲ್ದೇ ಇದ್ರು ನಾನು ನಿನ್ ಮೇಲೆ ಪ್ರಹಾರ ಮಾಡ್ಬೇಕಾಗತ್ತೆ. ಜರಾ ಕೃಷ್ಣ, ನೀನು ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನಾನ್ ನಿನಗೆ ಹೇಳಿದ್ನಲ್ಲ, ಒಂದು ಪ್ರಹಾರ ಆದ್ಮೇಲೆ ನನ್ನ ಭೇಟಿ ಮಾಡೋಕ್ ಬಾ ಅಂತ. ಬಹುಶಃ ನೀನು ಜರಣನ ಹುಡುಕೋದ್ರಲ್ಲಿ ಮರ್ತು ಬಿಟ್ಟಿದ್ಯಾ ಅನ್ಸುತ್ತೆ. ಅದಕ್ಕೆ ನಾನೇ ನಿನ್ನ ಭೇಟಿ ಮಾಡೋಣ ಅಂತ ಬಂದೆ. ಅಂತ ಮುಖ್ಯವಾದ ಕೆಲಸ ಏನಿತ್ತು ಕೃಷ್ಣ? ನೀ ನನ್ನ ಭೇಟಿ ಮಾಡಕ್ಕೆ ಈ ಕಾಡಿನ ಮಧ್ಯ ಬಂದಿದ್ಯಲ್ಲ. ಆ ಮುಖ್ಯವಾದ ಕೆಲಸ ನಮ್ಮ ಕಡೆಯ ಭೇಟಿ ಅಣ್ಣ. ನಿನ್ನ ಭೇಟಿ ಮಾಡದೆ ನಾನು ಭೂಲೋಕ ಬಿಟ್ಟು ಹೋಗೋದಕ್ಕಾಗೋದಿಲ್ಲ. ಇಲ್ಲ, ಇನ್ನು ಸಮಯ ಆಗಕ್ ಹೇಗ್ ಸಾಧ್ಯ ಇಷ್ಟು ಬೇಗ ಸಮಯ? ಇನ್ನು ಜರ ಸಾಂಬಾ ರುಕ್ಮಿಣಿ, ನೀನ್ ನನ್ ಜೊತೆ ತಮಾಷೆ ಮಾಡ್ತಿದ್ಯಲ್ಲ. ನೋಡು ಕೃಷ್ಣ, ನಾನು ಬಾಲ್ಯದಿಂದನು ನಿನ್ನ ಎಲ್ಲ ತಮಾಷೆ ತರಲೆಗಳನ್ನ ತಮಾಷೆಯಾಗೆ ತಗೊಂಡಿದ್ದೀನಿ. ಹಾಗಂತ ನೀನು ಎಲ್ಲ ವಿಷಯದಲ್ಲೂ ತಮಾಷೆ ಮಾಡೋದು ಸರಿಯಲ್ಲ. ನೋಡು, ಹೀಗೆಲ್ಲ ತಮಾಷೆ ಮಾಡಬಾರ್ದು. ನೋಡು, ಈಗ ನಾನು ತುಂಬಾ ಮುಖ್ಯವಾದ ಕೆಲ್ಸಕ್ಕೆ ಹೋಗ್ಬೇಕು. ನಾನು ಜರಾನ್ ಹಿಡಿಯೋಕೆ ಹೋಗ್ಬೇಕು, ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಆ ಜರಾನ್ ಅಂತೂ ನಾನು ಆಶ್ಚರ್ಯದ ವಿಷಯ ಅಣ್ಣ, ಇಲ್ಲಿವರೆಗೂ ನಾನು ಮಾಡಿದ ತಮಾಷೆನೆಲ್ಲ ನೀನು ಸತ್ಯ ಅಂತ ತಿಳ್ಕೊಂಡಿದ್ಯಾ? ಆದ್ರೆ ಇವತ್ತು ಸತ್ಯ ಹೇಳ್ತಿದ್ರೆ ನಿನಗೆ ತಮಾಷೆ ಅನಿಸ್ತಿದ್ಯಾ? ಬಾಲ್ಯದಿಂದ ಇಲ್ಲಿವರೆಗೂ ನೀನ್ ನನ್ನನ್ನ ಒಬ್ಬ ಅಣ್ಣನಾಗಿ ಅಲ್ಲ, ಒಬ್ಬ ತಂದೆಯಾಗಿ ಕಾಪಾಡಿದ್ಯ. ವೃಂದಾವನದ ಕೃಷ್ಣನ ಎಲ್ಲ ತಪ್ಪುಗಳನ್ನು ಕ್ಷಮಿಸಿದ್ಯ. ಅದು ನನ್ನ ತಪ್ಪನ್ನ ಮುಚ್ಚಿಡೋದಾಗ್ಲಿ ಅಥವಾ ಅಪ್ಪ ಅಮ್ಮನ ಬೈಗುಳದಿಂದ ತಪ್ಪಿಸೋದಾಗ್ಲಿ, ಗೋಪಿಕೆಯರ ಮಡಿಕೆನ ಒಡೆಯೋದಾಗ್ಲಿ ಅಥವಾ ಬೆಣ್ಣೆನ ಕದಿಯೋದೇ ಆಗ್ಲಿ, ಪ್ರತಿಯೊಂದು ಹಂತದಲ್ಲೂ ನೀನು ನನ್ನ ಜೊತೆಲೆ ನಿಂತಿದ್ದೆ ಅಣ್ಣ. ನನ್ನ ರಕ್ಷಕನಾಗಿ, ನನ್ನ ಪ್ರತಿಯೊಂದು ಸುಖದ ಕ್ಷಣದಲ್ಲಿ ನೀನ್ ನನ್ನ ಜೊತೆ ಭಾಗಿಯಾಗಿದ್ದೆ. ನನ್ನ ಪ್ರತಿಯೊಂದು ದುಃಖದ ಕ್ಷಣದಲ್ಲೂ ನನ್ನ ಕಣ್ಣೀರು ನೀನಾಗಿದ್ದೆ ಅಣ್ಣ. ಈ ಕೃಷ್ಣನ ಹೃದಯದಲ್ಲಿ ನಿನಗಿರೋ ಜಾಗ ಇದೆಯಲ್ಲ, ಅದನ್ನ ಯಾರು ಬಯಸಿದ್ರು ಕೂಡ ಪಡ್ಕೊಳಕ್ಕಾಗಲ್ಲ, ಅದು ಸಾಧ್ಯನೂ ಇಲ್ಲ. ಅದಕ್ಕೆ ಇವತ್ ನಾನು ನಿನಗೇನೋ ಒಂದು ಹೇಳಬೇಕು ಅಣ್ಣ. ನಾನು ಧನ್ಯನಾಗಿದ್ದೀನಿ, ನನಗೆ ನಿನ್ನಂತಹ ಒಬ್ಬ ಅಣ್ಣ ಸಿಕ್ಕಿದ್ದಾನೆ. ಈ ನಿನ್ನ ಪುಟ್ಟ ತಮ್ಮನ ಕೃತಜ್ಞತೆ ಸ್ವೀಕರಿಸು. ಮತ್ತಿದು ಖಂಡಿತ ಯಾವ ತಮಾಷೇನೂ ಅಲ್ಲ.